ಕೋಣಿ ಜನಾಂಗದವರಿಗೆ ಕುಲಕಸಬಿಗೆ ಬೇಕಾದ ಸಲಕರಣೆಗಳನ್ನು ಒದಗಿಸಿ ಕೊಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಭೋವಿ ವಡ್ಡರ ಸಂಘ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ರಾಯಚೂರು ನಗರ ಮತ್ತು ಗ್ರಾಮೀಣ ಹಾಗೂ ತಾಲೂಕುಗಳಲ್ಲಿ ವಾಸಿಸುತ್ತಿರುವ ಭೋವಿ ಜನಾಂಗದವರು ಆರ್ಥಿಕ ಪರಿಸ್ಥಿತಿಯಿಂದ ತೀರಾ ಕಡುಬಡವರಾಗಿದ್ದಾರೆ. ಸದರಿ ಭೋವಿ ಜನಾಂಗಕ್ಕೆ ಅವರ ಕುಲಕಸಬಿಗೆ ಬೇಕಾಗುವ ಕಲ್ಲು ಬಂಡೆ ಹೊಡೆಯುವ ಸಲಕರಣೆಗಳು ಯಾವುದೇ ಸರ್ಕಾರ ಬಂದರೂ ಇಲ್ಲಿಯವರೆಗೆ ಯಾವುದೇ ಸಲಕರಣೆಗಳನ್ನು ನೀಡಿಲ್ಲ. ಭೋವಿ ಜನಾಂಗದವರು ಇದುವರೆಗೂ ಸರ್ಕಾರಕ್ಕೆ ಸಲಕರಣೆಗಳನ್ನು ನೀಡಬೇಕೆಂದು ಒತ್ತಾಯ ಕೂಡ ಮಾಡಿಲ್ಲ. ಆದರೆ ಕಳೆದ ಎರಡು ವರ್ಷಗಳ ಹಿಂದೆ ಕೋವಿಡ್ 19 ಸಾಂಕ್ರಾಮಿಕ ರೋಗ ಬಂದು ಆರ್ಥಿಕ ಪರಿಸ್ಥಿತಿಯಿಂದ ತೀರಾ ಹಿಂದುಳಿದಿದ್ದಾರೆ. ಆದ್ದರಿಂದ ನಮ್ಮ ಮನವಿಯನ್ನು ಪರಿಗಣಿಸಿ ಕೂಡಲೇ ನಮ್ಮ ಜನಾಂಗದವರಿಗೆ ಅವರ ಕುಲ ಕಸುಬಿಗೆ ಅನುಕೂಲವಾಗುವಂತೆ ಸಲಕರಣೆಗಳನ್ನು ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಹನುಮಂತ್ ರಾಮನಗರ ಈರಣ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಗೌಸ್, ನಗರ ಸಿಬಿ ವೀರೇಶ್, ಕೆ ತಿಮ್ಮಪ್ಪ ವೀರೇಶ್, ಶಿವರಾಜ್, ಶಾಂತಪ್ಪ ತಿಮ್ಮಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿಗಾರ ಕೆ ಶಂಕರ್, ರಾಯಚೂರು.